ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಸತೀಶ್ ಕುಮಾರ್ ರಾಜೇಂದ್ರನ್ ಕಾಮನ್ ಮ್ಯಾನ್ ಮೂವೀಸ್ ಕಡೆಯಿಂದ. ಇವತ್ತು ನಾವು ಬಂದಿರೋದು ಶಾರ್ಟ್ ಫಿಲಮ್ ಮೇಕಿಂಗ್ ಮಾಡೋದು ಹೆಂಗೆ ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೇಳೋದ್ರ ಬಗ್ಗೆ. ಸೊ ಈ ಥರ ವೀಡಿಯೋಸ್ ರೆಗ್ಯುಲರ್ ಆಗಿ ನೀವು ನೋಡಬೇಕು ಅಂದರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಪಾಯಿಂಟ್, ಶಾರ್ಟ್ ಫಿಲಮಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಟೋರಿ. ಸ್ಟೋರಿ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸ್ಟೋರಿ ಎಷ್ಟು ಸಿಂಪಲ್ ಆಗಿ ಕೂಡ ಇರ್ಬೋದು. ಯಾವಾಗಲೂ ಬಂದ್ಬಿಟ್ಟು ಒಂದು ಸ್ಟೋರಿನ ಬಂದ್ಬಿಟ್ಟು ತುಂಬ ಕಾಂಪ್ಲಿಕೇಟ್ ಮಾಡಬೇಡಿ. ದೊಡ್ಡ ಬಜೆಟ್ ಆಗಿರ್ಬೋದು, ದೊಡ್ಡ ಕ್ರೂ ಆಗಿರ್ಬೋದು, ಎಲ್ಲದನ್ನು ಸೇರ್ತೀಗಿದ್ರೇ ಶಾರ್ಟ್ ಫಿಲಮ್ ಚೆನ್ನಾಗಿರುತ್ತೆ ಅಂತಿಲ್ಲ. ನಾರ್ಮಲ್ ಆಗಿ ಶಾರ್ಟ್ ಫಿಲಮ್ ಜೀರೋ ಬಜೆಟಲ್ಲಿ ಮಾಡುವಾಗ ಒಂದು ಕ್ಯಾರೆಕ್ಟರ್ ಮೇಲೆ ಸ್ಟೋರಿ ಆಧಾರಿತ ಆದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮೇ ಬಿ ಒಂದು ಥ್ರಿಲ್ಲರು, ಒಂದು ರೂಮಲ್ಲಿ ನಡೆಯೋ ಕತೆ, ಆಮೇಲೆ ಒಬ್ಬನ ಮೇಲೆ ಆಧಾರಿತವಾಗಿರೋ ಕತೆ, ಒಬ್ಬನ ದಿನಚರಿ, ಈ ಥರ ಸ್ಟೋರೀಸ್ ಬಂದ್ಬಿಟ್ಟು ತುಂಬ ಈಸಿಯಾಗಿ ಶೂಟ್ ಮಾಡ್ಬೋದು. ಆಮೇಲೆ ನಾವು ಅದನ್ನು ಬಂದ್ಬಿಟ್ಟು ಎಡಿಟಿಂಗ್ ಪ್ರಾಸೆಸ್ ತೊಗೊಂಡೋಗೋದು ಈಸಿಯಾಗಿರುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇನೇ ಬಂದ್ಬಿಟ್ಟು ನಿಮ್ಮ ಸ್ಟೋರಿನ ಕ್ಲಿಯರ್ ಆಗಿ ಒಂದು ಒರಿಜಿನಲ್ ತರತ್ತೆ. ನೀವು ಪ್ರೊಫೆಷ್ನಲ್ ಆಗಿ ಒಂದು ದೊಡ್ಡ ಸ್ಕ್ರಿಪ್ಟ್ನ ಬರೆದು ಅದಕ್ಕೋಸ್ಕರ ತುಂಬ ವರ್ಷಗಳು ಕಾದು ಆಮೇಲೆ ನೀವು ಶಾರ್ಟ್ ಫಿಲಮ್ನ ತೆಗಿಯೋ ಅವಶ್ಯಕತೆ ಇಲ್ಲ. ಮೇ ಬಿ ಒಂದು ಆನ್ಲೈನ್ ಆಗಿ ಸ್ಕ್ರಿಪ್ಟ್ ಬಂದ್ಬಿಟ್ಟು ನೀವು ಒಂದು ಪೇಜಲ್ಲಿ ಬರ್ಕೊಂಡೋದ್ರೆ ಆ ಪೇಜಲ್ಲಿರೋ ಆನ್ಲೈನರಲ್ಲಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಶೂಟ್ ಮಾಡಬೇಕು ಅನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಬಂದ್ಬಿಟ್ಟು ಬೇಸಿಕ್ ಸ್ಕ್ರಿಪ್ಟ್ ಅನ್ನೋದು ತುಂಬ ಮುಖ್ಯ. ನೀವು ಪ್ರೊಫೆಷ್ನಲ್ ಆಗಿ ಇಲ್ಲ ಇದ್ರೂ ಬೇಸಿಕ್ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಆ್ಯಕ್ಟರ್ಸ್. ಆ್ಯಕ್ಟರ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಬಂದ್ಬಿಟ್ಟು ನೀವು ಮಾಡೋ ಫಸ್ಟ್ ಶಾರ್ಟ್ ಫಿಲಮ್ ಯಾವಾಗಲೂ ನಿಮ್ಮ ಫ್ರೆಂಡ್ಸ್ನ ಆ್ಯಕ್ಟ್ ಮಾಡಿಸಿದ್ರಂದ್ರೆ ಅವ್ರು ಮಾಡೋ ತಪ್ಪುಗಳು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೀವೇ ಆ್ಯಕ್ಟ್ ಮಾಡ್ತೀರಿ ಅಂತ ಹೋದರೆ ಆ ತಪ್ಪುಗಳು ನಿಮಗೆ ಅಷ್ಟು ಈಸಿಯಾಗಿ ಐಡೆಂಟಿಫೈ ಆಗೋಲ್ಲ. ಅದು ಬಿಟ್ಟರೆ ಬಂದ್ಬಿಟ್ಟು ನೀವು ಶಾರ್ಟ್ ಫಿಲಮ್ ಸ್ಟೋರಿ ಮಾಡಿರೋದು ಕಂಪ್ಲೀಟಾಗಿ ತರೋಕ್ಕೆ ಔಟ್ಪುಟ್ಟು ನೀವು ಡೈರೆಕ್ಟ್ ಮಾಡಿದ್ರೇ ಫಸ್ಟ್ ಶಾರ್ಟ್ ಫಿಲಮ್ ಇಸ್ ಅ ಬೆಟರ್ ಆಪ್ಷನ್. ಇದು ಮೊದಲ ಕಿರುಚಿತ್ರಕ್ಕೆ ಮಾತ್ರ, ಎಲ್ಲ ಕಿರುಚಿತ್ರಕ್ಕೂ ನೀವೇ ಆ್ಯಕ್ಟರ್ ಆಗಬೇಡಿ ಅಂತ ಯಾರೂ ಹೇಳಲ್ಲ. ಮೇ ಬಿ ಬಂದ್ಬಿಟ್ಟು ಫಸ್ಟ್ ಶಾರ್ಟ್ ಫಿಲಮಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿ ನೀವೇ ಡೈರೆಕ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅದು ಸ್ವಲ್ಪ ನಿಮಗೆ ರಿಸ್ಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಆ್ಯಕ್ಟರ್ಸ್ನ ಫಸ್ಟೇ ಚೂಸ್ ಮಾಡ್ಬೋದು ಒಳ್ಳೇದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಶೂಟಿಂಗ್ ಲೊಕೇಶನ್. ಬಂದ್ಬಿಟ್ಟು ನೀವು ಯಾವುದೇ ಲೊಕೇಶನಲ್ಲಿ ಚೂಸ್ ಮಾಡ್ಬೋದು. ಸೊ ತುಂಬ ಕಮ್ಮಿ ಖರ್ಚಲ್ಲಿ ಆಗೋ ಥರ ನಿಮ್ಮ ಫ್ರೆಂಡ್ಸ್ ಲೊಕೇಶನ್ ಆಗಿರ್ಬೋದು, ಇಲ್ಲ ನಿಮ್ಮ ರಿಲೇಟಿವ್ಸ್ ಲೊಕೇಶನ್ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಶೂಟಿಂಗ್ ಲೊಕೇಶನ್ನ ಚೂಸ್ ಮಾಡಿಬಿಟ್ಟು ನೀವು ಆ ಲೊಕೇಶನಲ್ಲಿ ಶೂಟ್ ಮಾಡೋದು ತುಂಬ ಒಳ್ಳೆಯದು ಅನ್ಸುತ್ತೆ. ಫಸ್ಟ್ ಶಾರ್ಟ್ ಫಿಲಮ್ಗೆ ಶೂಟಿಂಗ್ ಲೊಕೇಶನ್ಸ್ ನಿಮ್ಮ ಚಿಕ್ಕ ಲೊಕೇಶನ್ನು ಆಮೇಲೆ ಕಮ್ಮಿ ಲೊಕೇಶನಲ್ಲಿ ಇರುವಾಗ ಬಂದ್ಬಿಟ್ಟು ನಿಮ್ಗೆ ಆ ಫ್ರೀಡಮ್ ಇರುತ್ತೆ. ಸೊ ನೀವು ಹೆಂಗೆ ಬೇಕೋ ಹಂಗೆ ಸ್ಟೋರಿನ ಟ್ವಿಸ್ಟ್ ಮಾಡ್ಕೋಬೋದು ಅನ್ನೋ ಥರ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಕ್ಯಾಮ್ರಾ ಆ್ಯಂಡ್ ಶೂಟಿಂಗ್ ಪ್ರಾಸೆಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಬಂದ್ಬಿಟ್ಟು ನೀವೇನೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಕ್ಟರ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡಿದ್ರೂ ಶೂಟಿಂಗ್ ನಡೆದ್ರೇ ಅದು ಬಂದ್ಬಿಟ್ಟು ನಿಮ್ಗೆ ಔಟ್ಪುಟ್ ಈಸಿ ಆಗಿರುತ್ತೆ. ಇವೊಂದು ತುಂಬ ಸ್ಕ್ರಿಪ್ಟು ತುಂಬ ಆ್ಯಕ್ಟರ್ಸ್ನ ಬಂದ್ಬಿಟ್ಟು ಡೀಟೇಲ್ ಮಾಡಿದೆ. ಯು ಕ್ಯಾನ್ ಡೂ ಅ ಶಾರ್ಟ್ ಸ್ಟೋರಿ ಇನ್ ಬಿಗಿನಿಂಗ್, ಆಮೇಲೆ ಬಂದ್ಬಿಟ್ಟು ಅದನ್ನು ನೀವು ಬೇಸಿಕ್ ಕ್ಯಾಮ್ರಾಲ್ಲೂ ತೆಗಿಬೋದು. ಆ್ಯಂಡ್ ಯು ಕ್ಯಾನ್ ಯೂಸ್ ಯುವರ್ ಫ್ರೆಂಡ್ಸ್ ಮೊಬೈಲ್ ಆರ್ ಎಲ್ಸ್ ಮೊಬೈಲಲ್ಲಿ ತೆಗೆ ಶಾರ್ಟ್ ಫಿಲಮ್ಸ್ ಕೂಡ ಇವಾಗ ಚೆನ್ನಾಗಿ ಬರ್ತಾ ಇದೆ. ಮೇ ಬಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ, ಹೌ ಟು ಟೇಕ್ ಎ ಶಾರ್ಟ್ ಫಿಲಮ್ ಇನ್ ಅ ಮೊಬೈಲ್ ಹಂಗೆ ಅಂದ್ಬಿಟ್ಟು. ಸೊ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಶಾರ್ಟ್ ಫಿಲಮ್ನ ತೆಗಿಬೋದು. ಕ್ಯಾಮ್ರಾ ಬಂದ್ಬಿಟ್ಟು ಒಂದು ಗಿಯರ್ ಮಾತ್ರ, ಅದನ್ನು ಆ ರೀತಿ ಟ್ರೀಟ್ ಮಾಡಿ ಕ್ಯಾಮ್ರಾ ಆ್ಯಂಗಲ್ಸ್ನ ಆಮೇಲೆ ಕ್ಯಾಮ್ರಾ ಪೊಸಿಷನ್ಸ್ ಬಂದ್ಬಿಟ್ಟು ನೀವು ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಕೊಂಡು ಶೂಟ್ ಮಾಡಿದ್ರೆ ಇನ್ನೂ ನಿಮಗೆ ಡೆವಲಪ್ಮೆಂಟ್ಸ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಇದ್ರ ಮಧ್ಯದಲ್ಲಿ ಲೈಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಟಿಂಗ್ ಬಂದ್ಬಿಟ್ಟು ನೀವು ಹೌಸ್ ಹೋಲ್ಡ್ ಲೈಟಿಂಗ್ ಆಗಿರ್ಬೋದು, ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಹೌಸ್ ಹೋಲ್ಡ್ ಲೈಟಿಂಗೇ. ನೆಕ್ಸ್ಟು ವೀಡಿಯೋಸ್, ಕಮಿಂಗ್ ವೀಡಿಯೋಸಲ್ಲಿ ನಾನು ಲೈಟಿಂಗ್ ಸೆಟಪ್ ಹೆಂಗಿದೆ ಅಂತ ಕೂಡ ತೋರಿಸ್ಬೋದು ನಿಮಗೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಡಿಟಿಂಗ್. ಪ್ರೊಡಕ್ಷನ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಶಾರ್ಟ್ ಫಿಲಮ್ಸ್ನ ನಾವು ಶೂಟ್ ಮಾಡಿಟ್ಟಿರ್ತೀವಿ, ಬಟ್ ಅದು ಎಡಿಟ್ ಮಾಡೋವಾಗ ಇಲ್ಲ ಎಡಿಟಿಂಗ್ ಪ್ರಾಸೆಸ್ಸಲ್ಲಿ ಹೋಗೋವಾಗ ನಮ್ಗೆ ಪೇಷನ್ಸ್ ಇರೋಲ್ಲ. ಸೊ ಇದರಿಂದನೇ ಬಂದ್ಬಿಟ್ಟು ತುಂಬ ಶಾರ್ಟ್ ಫಿಲಮ್ಸ್ ಆಚೆನೇ ಬರೋದಿಲ್ಲ. ಸೊ ಎಡಿಟಿಂಗ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ನು ನೀವು ಮುಂಚೆನೇ ತಿಳ್ಕೊಂಡಿದ್ರೆ, ಇಲ್ಲಾಂದರೆ ಬೇಸಿಕ್ ನಾಲೆಜ್ ಇದ್ದರೆ, ಆವಾಗ ನಿಮಗೆ ಎಡಿಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಬೇಸಿಕಲಿ ಎಡಿಟಿಂಗಲ್ಲಿ ನೀವು ಯಾವುದೇ ಶಾರ್ಟ್ ಫಿಲಮ್ನ ಮ್ಯಾನೇಜ್ ಮಾಡ್ಬೋದು ಮಿಸ್ಟೇಕ್ಸ್ ಇಲ್ದಂಗೆ. ತುಂಬ ಕಮ್ಮಿ ಬಜೆಟಲ್ಲಿ ಶೂಟ್ ಮಾಡೋದ್ರಿಂದ ಇದಕ್ಕೆಲ್ಲ ಸ್ಪೆಂಡ್ ಮಾಡೋಕ್ಕೆ ನಮ್ಗೆ ಮನಿನೂ ಇರಲ್ಲ. ಅದಕ್ಕೆ ಬಂದ್ಬಿಟ್ಟು ನೀವೇ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಿಮ್ಮ ಫಸ್ಟ್ ಶಾರ್ಟ್ ಫಿಲಮ್ನ ಎಡಿಟಿಂಗ್ ಮೆಥಡ್ಸ್ ಆಗಿರ್ಬೋದು, ಇಲ್ಲ ಎಡಿಟಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಎಷ್ಟು ನೀವು ಇನೋವೇಟ್ ಮಾಡಿ ಎಡಿಟ್ ಮಾಡ್ತೀರಾ ಅದು ನಿಮ್ಗೆ ತುಂಬ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಸೊ ಫೈನಲಿ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ರಿಲೀಸಿಂಗ್ ಆಫ್ ಎ ಶಾರ್ಟ್ ಫಿಲಮ್. ರಿಲೀಸಿಂಗ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಷ್ಟೋ ಶಾರ್ಟ್ ಫಿಲಮ್ಸು ಫಿಲಮ್ಸು ಬಂದ್ಬಿಟ್ಟು ಶೂಟಿಂಗ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಬಟ್ ಅದು ರಿಲೀಸೇ ಆಗಿರಲ್ಲ. ಯಾಕೆ ರಿಲೀಸ್ ಆಗಲ್ಲ ಅಂದರೆ ಇವ್ರು ಎಲ್ಲದಕ್ಕೂ ಸೇರಿ ಪ್ಲ್ಯಾನ್ ಮಾಡಿರಲ್ಲ. ಮೇ ಬಿ ಒಂದು ಶಾರ್ಟ್ ಫಿಲಮ್ ಮಾಡುವಾಗ 1 ಮಂತ್ 2 ಮಂತ್ಸ್ ಗ್ರಾಸ್ಪ್ ಇರುತ್ತೆ, ಆಮೇಲೆ ಬಂದ್ಬಿಟ್ಟು ಹೋಮ್ವರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಬಂದ್ಬಿಟ್ಟು 3rd month ಆದಮೇಲೆ ಈ ಶಾರ್ಟ್ ಫಿಲಮ್ ಇಷ್ಟೇ, ಈ ಶಾರ್ಟ್ ಫಿಲಮ್ ನಾವು ಇನ್ನೂ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಬಂದ್ಬಿಟ್ಟು ಅದನ್ನು ಗ್ರೇವಿ ಡಂಪ್ ಯಾರ್ಡಲ್ಲಿ ಹಾಕಿಟ್ಬಿಟ್ಟಿದ್ದೀವಿ. ನಾವು ಒಂದು ಹಾರ್ಡ್ ಡಿಸ್ಕಲ್ಲೋ ಇಲ್ಲ ಒಂದು ಲ್ಯಾಪ್ಟಾಪಲ್ಲೋ ಆ ಶಾರ್ಟ್ ಫಿಲಮ್ ಫುಟೇಜ್ನ ನಾವು ತೆಗೆದು ನೋಡೋಲ್ಲ. ನೆಕ್ಸ್ಟ್ ವರ್ಕ್ ಮಾಡಿದರೆ
ಶಾರ್ಟ್ ಫಿಲಮ್ ರಿಲೀಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಆ ರಿಲೀಸ್ ಆಗೋವಾಗಲೇ ಬಂದುಬಿಟ್ಟು ನಿಮ್ಗೆ ಆ ವಿಡಿಯೋಸ್ ಬಂದುಬಿಟ್ಟು ಎಷ್ಟು ವ್ಯೂಸ್ ಆಗುತ್ತೆ, ಎಷ್ಟು ರೀಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ರೆಗ್ಯುಲರ್ ಶಾರ್ಟ್ ಫಿಲಮ್ಸ್ ಇಲ್ಲ ರೆಗ್ಯುಲರ್ ವೀಡಿಯೋಸ್ ರಿಲೀಸ್ ಮಾಡಿರೋದ್ರಿಂದ ಬಂದುಬಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ಇಲ್ಲ ವ್ಯೂವರ್ಸ್ ಲಿಸ್ಟು ಜಾಸ್ತಿ ಆಗುತ್ತೆ. ಯೂಟ್ಯೂಬಲ್ಲೇ ರಿಲೀಸ್ ಮಾಡ್ತೀವಿ ಅನ್ನೋದು ತಲೆ ಕೆಡಿಸ್ಕೋಬೇಡಿ. ಇಲ್ಲ ಪ್ರೀಮಿಯರ್ ಮಾಡಿಸ್ಬೇಕು ಅಂದರೆ ಅಂದರೆ ಫಸ್ಟು ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ವೆಲ್ವಿಷರ್ಸ್ನ ಆಮೇಲೆ ಗೊತ್ತಿರೋ ಡೈರೆಕ್ಟರ್ನ ಕರೆಸ್ಬಿಟ್ಟು ಅವ್ರಿಗೆ ಮನೆಯಲ್ಲ ಹಾಕಿ ತೋರಿಸಿ. ಯಾವುದೇ ಮೇಜರ್ ಶಾರ್ಟ್ ಫಿಲಮ್ ಇದ್ರೆ ಸರ್ ರಿಲೀಸ್ ಮಾಡೋದ್ರಿಂದ ನಿಮ್ಗೆ ಆ ರೆಕಗ್ನಿಷನ್ ಸಿಗುತ್ತೆ. ರಿಲೀಸ್ ಮಾಡದೇ ಇದ್ರೆ ನಿಮಗೆ ಆ ರೆಕಗ್ನಿಷನ್ ಸರಿ ಈಸಿಯಾಗಿ ಬಂದುಬಿಟ್ಟು ಔಟ್ಪುಟ್ಟು ಸರಿ ಸಿಗೋದೇ ಇಲ್ಲ. ಸೊ ಅದಕ್ಕೆ ಬಂದುಬಿಟ್ಟು ರಿಲೀಸಿಂಗ್ ತುಂಬ ಇಂಪಾರ್ಟೆಂಟ್. ಈ ಥರ ಟಿಪ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಈ ಥರ ವೀಡಿಯೋಸ್ ಇನ್ನಿತ್ರ ಬರ್ತಾ ಇರತ್ತೆ. ಮೇ ಬಿ ಬಂದ್ಬಿಟ್ಟು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇನ್ನೂ ಫರ್ದರ್ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.